ವದಂತಿಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಾಲಿ ಧನಂಜಯ್ ಅವರು. ಕಳೆದ ಒಂದು ವಾರದಿಂದ ಒಂದು ವದಂತಿ, ದಾಲಿ ಧನಂಜಯ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಅದು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅಂತ ಹೇಳಿ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾನು ಕಾಮನ್ ಮ್ಯಾನ್, ಕಾಮನ್ ಮ್ಯಾನ್ ಆಗಿ ಇರ್ತೀನಿ, ಲೋಕಸಭಾ ಚುನಾವಣೆ ಕ್ಯಾಂಪೇನ್ಗೂ ಕೂಡ ಹೋಗೋದಿಲ್ಲ. ಬೆಂಗಳೂರಲ್ಲಿ ನಟ ಡಾಲಿ ಧನಂಜಯ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನನಗೆ ರಾಜಕಾರಣ ಗೊತ್ತೇ ಇಲ್ಲ, ಸಿನಿಮಾ ರಂಗ ಬಿಟ್ಟು ಹೋಗೋದಿಲ್ಲ, ಯಾಕಂದರೆ ಸಿನಿಮಾ ರಂಗದಲ್ಲಿ ನನಗೆ ಸಾಕಷ್ಟು ಕನಸಿದೆ. ಹೀಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಕಳೆದ ಒಂದು ವಾರದಿಂದ ಸಾಕಷ್ಟು ಸದ್ದನ್ನು ಮಾಡ್ತಾ ಇತ್ತು ಸ್ಯಾಂಡಲ್ವುಡ್ನಲ್ಲಿ, ಹಾಗೆ ರಾಜ್ಯ ರಾಜಕಾರಣದಲ್ಲಿ. ಡಾಲಿ ಧನಂಜಯ್ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ, ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ, ಅವರು ಪ್ರತಾಪ್ ಸಿಂಹ ವಿರುದ್ಧ ನಿಲ್ತಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಡಾಲಿ ಧನಂಜಯ್ ಅವರು ಕಾಂಗ್ರೆಸ್ ಚಿಹ್ನೆಯಿಂದ ನಿಲ್ತಾರೆ, ಈ ಒಂದು ಸುದ್ದಿ ಇತ್ತು. ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಅವರು. ಯಾವುದೇ ಕಾರಣಕ್ಕೂ ನಾನು ರಾಜಕಾರಣಕ್ಕೆ ಹೋಗೋದಿಲ್ಲ, ನನಗೆ ರಾಜಕಾರಣ ಗೊತ್ತಿಲ್ಲ, ಸಿನಿಮಾ ರಂಗ ಬಿಡಲ್ಲ. ಕಾರಣ ಏನಂದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀನಿ ಅಂತ ಹೇಳಿ ಡಾಲಿ ಧನಂಜಯ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಕ್ಯಾಂಪೇನ್ಗೆ ಹೋಗ್ತೀರಾ ಕಾಂಗ್ರೆಸ್ ಪರವಾಗಿ, ಈ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿರುವಂಥದ್ದು ಯಾವುದೇ ಕ್ಯಾಂಪೇನ್ಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು, ಸೊ ನೀವೇ ಹೇಳಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು, ಯಾವುದಕ್ಕೆ ಎಂಟ್ರ್ ಆದರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು, ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಅಲ್ಲಿ ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳಬೇಕು, ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು, ಸೊ ನೀವೇ ಹೇಳಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು, ಯಾವುದಕ್ಕೆ ಎಂಟ್ರ್ ಆದರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು, ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು, ಸೊ ನೀವೇ ಹೇಳಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ 100% ಹಾಕಬೇಕು, ಅದರಲ್ಲೇ ಮುಳುಗಬೇಕು, ಯಾವುದಕ್ಕೆ ಎಂಟ್ರ್ ಆದರೂ ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು. ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು, ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ, ಇನ್ನೂ ತುಂಬ ಅಚೀವ್ ಮಾಡೋದಿದೆ. ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆನೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ. ಅಲ್ಲಿ ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳಬೇಕು, ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ. ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು, ಸೊ ನೀವೇ ಹೇಳಬೇಕು. ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ.